ಕಾಂಗ್ರೆಸ್ ಜೆಡಿಎಸ್ ಬಳಿಕ ಬಿಜೆಪಿ ಪ್ರಣಾಳಿಕೆಯ ಸರತಿ ಇಂದು ಬಿಡುಗಡೆಯಾಗಲಿದೆ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಕಾಂಗ್ರೆಸ್ ಜೆಡಿಎಸ್ ಬಳಿಕ ಇದೀಗ ಬಿಜೆಪಿ ಪ್ರಣಾಳಿಕೆಯ ಸರದಿ ಇಂದು ಬಿಡುಗಡೆಯಾಗಲಿದೆ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಕಾಂಗ್ರೆಸ್ ಜೆಡಿಎಸ್ ಗಿಂತ ಭಿನ್ನವಾಗಿರಲಿದೆ ಹಾಗಾದ್ರೆ ಕೇಸರಿ ಪ್ರಣಾಳಿಕೆ 10 ಹಲವು ಸಭೆ ನಡೆಸಿ ಸಲಹೆ ಪಡೆದು ಈ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲಾಗಿದೆ ಜನರಿಗೆ ಯಾವ ರೀತಿ ಭರವಸೆ ಸಿಗಲಿದೆ ಎನ್ನುವುದೇ ಬಹಳ ಕುತೂಹಲದ ವಿಷಯ ಇಂದು ಬೆಳಗ್ಗೆ 10 ಗಂಟೆಗೆ ಬಿಜೆಪಿಯಿಂದ ಪ್ರಣಾಳಿಕೆ ಬಿಡುಗಡೆಯಾಗಲಿದೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗುವುದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಂದ ಬಿಜೆಪಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗುವುದು ಈಗಾಗಲೇ ಕಾಂಗ್ರೆಸ್ 5 ಗ್ಯಾರಂಟಿಗಳ ಅಂಶವನ್ನು ಬಹಿರಂಗಗೊಳಿಸಿದೆ ಇತ್ತ ಪಂಚರತ್ನ ಯೋಜನೆ ಮೂಲಕ ಪ್ರಣಾಳಿಕೆಯನ್ನು ಜೆಡಿಎಸ್ ಕೂಡ ಬಿಡುಗಡೆ ಮಾಡಿದೆ ಹಾಗಾದ್ರೆ ಹೇಗಿರಲಿದೆ ಬಿಜೆಪಿ ಪ್ರಣಾಳಿಕೆ ಎನ್ನುವ ವಿಷಯ ಸಾಕಷ್ಟು ಕುತೂಹಲಕಾರಿಯಾಗಿದೆ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ಬಳಿಕ ಬಿಜೆಪಿ ಪ್ರಣಾಳಿಕೆಯ ಸರದಿ ಶುರುವಾಗಿದೆ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಇಂದು ಬಿಡುಗಡೆಯಾಗಲಿದೆ ಕಾಂಗ್ರೆಸ್ ಜೆಡಿಎಸ್ ಗಿಂತ ಹಾಗಾದ್ರೆ ಕೇಸರಿ ಪ್ರಣಾಳಿಕೆ ಎಷ್ಟು ಭಿನ್ನವಾಗಿರಲಿದೆ ಎಂಬುದು ಸಾಕಷ್ಟು ಕುತೂಹಲದ ವಿಷಯವಾಗಿದೆ ಈಗಾಗಲೇ 10 ಹಲವು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಸಾಕಷ್ಟು ಸಲಹೆಯನ್ನು ಪಡೆದು ಈ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲಾಗಿದೆ ಜನರಿಗೆ ಯಾವ ರೀತಿ ಅವರು ಭರವಸೆ ನೀಡುತ್ತಾರೆ ಎನ್ನುವುದೇ ಕುತೂಹಲದ ವಿಷಯ ಇನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಬಿಜೆಪಿಯಿಂದ ಪ್ರಣಾಳಿಕೆ ಬಿಡುಗಡೆಯಾಗಲಿದೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಪ್ರಣಾಳಿಕೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ ಅದು ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಂದ ಪ್ರಣಾಳಿಕೆ ಬಿಡುಗಡೆಯಾಗಲಿದೆ ಇನ್ನು ಈಗಾಗಲೇ ಕಾಂಗ್ರೆಸ್ 5 ಗ್ಯಾರಂಟಿ ಅಂಶಗಳನ್ನು ಬಹಿರಂಗಗೊಳಿಸಿದೆ ಇತ ಜೆಡಿಎಸ್ ಕೂಡ ಪಂಚರತ್ನ ಯೋಜನೆ ಮೂಲಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ನೇತೃತ್ವದ ಸಮಿತಿಯ ಪ್ರಣಾಳಿಕೆ ರಚನೆಯಾಗಿದೆ